ನೇರ ಸುದ್ದಿ ಪ್ರಸಾರವೊಂದರ ವೇಳೆ ಓರ್ವ ಟಿವಿ ವರದಿಗಾರ ಮತ್ತು ಸಿಬ್ಬಂದಿಯನ್ನ ವ್ಯಕ್ತಿಯೋರ್ವ ಬಂದೂಕು ತೋರಿಸಿ ದರೋಡೆಗೈದ ಘಟನೆ ದಕ್ಷಿಣ ಅಮೆರಿಕ ಖಂಡದ ಪಶ್ಚಿಮ ಕರಾವಳಿಯ ದೇಶ ಎಕ್ವೆಡಾರ್ನಲ್ಲಿ ಕಳೆದ ವಾರ ನಡೆದಿದೆ ದರೋಡೆಯ ನೇರ ಪ್ರಸಾರವನ್ನ ತೋರಿಸುವ ವಿಡಿಯೋ ತುಣುಕು ಈಗ ಎಲ್ಲೆಡೆ ಹರಡಾಡಿದೆ ನಿಮ್ಮಲ್ಲಿರುವ ಹಣವನ್ನ ನನಗೆ ಕೊಡಿ ಎಂದು ಹೇಳಿ ದರೋಡೆಕೋರನು ಬಂದೂಕನ್ನ ವರದಿಗಾರ ಮತ್ತು ಟಿವಿ ಸಿಬ್ಬಂದಿಯತ್ತ ಹಿಡಿಯೋದನ್ನ ವಿಡಿಯೋ ತೋರಿಸುತ್ತೆ ಇಕ್ವೆಡಾರ್ನ ಕ್ರೀಡಾ ವರದಿಗಾರ ಡಿಗೊ ಓಡಿನೋಲಾ ಡೈರೆಕ್ಟ್ ಟಿವಿ ಸ್ಪೋರ್ಟ್ಸ್ ಚಾನೆಲ್ ಆಗಿ ಕಳೆದ ವಾರದ ಶುಕ್ರವಾರ ಗ್ವಾಲಿಕ್ವಿಲ್ ನಗರದ ಎಸ್ಟಾಡಿಯೋ ಮ್ಯಾನ್ಯುಮೆಂಟಲ್ನ ಹೊರಗೆ ವರದಿ ಮಾಡ್ತಾ ಇತ್ತು ಅದು ನೇರ ಪ್ರಸಾರಗೊಳ್ತಾ ಇತ್ತು ಆಗ ಮುಖವನ್ನ ಮುಖಗವಸು ಹಾಕಿಕೊಂಡಿದ್ದ ದರೋಡೆಕೋರನು ಪ್ರತ್ಯಕ್ಷನಾಗಿ ಓಡಿನೋಲನ ಮುಖಕ್ಕೆ ಬಂದೂಕು ಹಿಡಿದು ಟೆಲಿಫೋನ್ ಕೊಡು ಅಂತ ಕಿರುಚುತ್ತಾನೆ ಬಳಿಕ ಕ್ಯಾಮೆರಾಮನ್ ಮತ್ತು ಇತರ ಸಿಬ್ಬಂದಿಯತ್ತ ಬಂದೂಕು ತೋರಿಸಿ ಪರ್ಸ್ ಮತ್ತು ಫೋನ್ ಗಳನ್ನು ಕೊಡುವಂತೆ ಸೂಚನೆ ನೀಡುತ್ತಾನೆ ನೇರ ಸುದ್ದಿ ಪ್ರಸಾರವನ್ನ ದಾಖಲು ಮಾಡುತ್ತಾ ಇದ್ದ ಕ್ಯಾಮೆರಾ ಎಲ್ಲಾ ದೃಶ್ಯಗಳನ್ನು ಸೆರೆ ಹಿಡಿದಿದೆ ಘಟನೆಯ ಬಗ್ಗೆ ವ್ಯಾಪಕ ಕಳವಳ ವ್ಯಕ್ತವಾಗ್ತಿದೆ Voy a ir por ahí. Ahí va la moto, chicos.